ಭೂಮಿ ಎಷ್ಟು ನಿಗೂಢನೋ ಆಕಾಶ ಅದಕ್ಕಿಂತ ನಿಗೂಢ. ಪ್ರತಿದಿನ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಅದೆಷ್ಟೋ ವಿಚಿತ್ರ ನಡೀತಾನೆ ಇರುತ್ತೆ. ಕೆಲವು ಕಾಮನ್ ಅನ್ಸುತ್ತೆ, ಇನ್ನು ಕೆಲವು ಮಿಸ್ಟೀರಿಯಸ್ ಅನ್ಸುತ್ತೆ. ನಾನಿವತ್ತು ಹೇಳೋ ವಿಚಾರ ಇಂಟ್ರೆಸ್ಟಿಂಗ್ ಅನ್ಸೋ ಅಂತದ್ದು. ಎರಡ್ ಸಾವಿರದ ಹದಿನೇಳರಲ್ಲಿ ವಿಜ್ಞಾನಿಗಳಿಗೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಒಂದು ಮಿಸ್ಟೀರಿಯಸ್ ಆಬ್ಜೆಕ್ಟ್ ಕಂಡುಬರುತ್ತೆ. ಅದು ಎಷ್ಟು ನಿಗೂಢವಾಗಿರುತ್ತೆ ಅಂದ್ರೆ ಅದು ಇಂಟರ್ಸ್ಟೆಲರ್ ಕಾಮೆಟ್ ಅಥವಾ ಕಾಸ್ಮಿಕ್ ಐಸ್ಬರ್ಗ್ ಅಥವಾ ಏಲಿಯನ್ ಸ್ಪೇಸ್ಶಿಪ್ ಅನ್ನೋ ಅಧ್ಯಯನವನ್ನ ಸಾಕಷ್ಟು ವಿಜ್ಞಾನಿಗಳು ಹಾಗೂ ಆಸ್ಟ್ರೋನಮರ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಪತ್ತೆ ಆಗೋಕ್ಕೂ ಮುಂಚೆನೆ ಸೂರ್ಯನ ಸುತ್ತ ಸುತ್ತಿ ಆಗ್ಲೇ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರ ಹೋಗ್ತಿತ್ತು. ಆದ್ರ ಈ ರೀತಿಯಾದ ವೇ ಆಫ್ ಟ್ರಾವೆಲಿಂಗ್ ಎಲ್ಲರಲ್ಲೂ ಕುತೂಹಲ ಮೂಡಿಸಿತ್ತು. ಹಾಗೂ ಕೆಲವು ಅಧ್ಯಯನಗಳ ನಂತರ ತಿಳಿದ ವಿಚಾರ ಏನಂದ್ರೆ, ಸೂರ್ಯನ ಬಳಿ ಹೋದ ನಂತರ ಅದರ ಸ್ಪೀಡ್ ಜಾಸ್ತಿ ಆಗಿತ್ತು. ಅದರ ಈ ಬಿಹೇವಿಯರ್ ಅದೊಂದು ಏಲಿಯನ್ ಸ್ಪೇಸ್ಶಿಪ್ ಇರಬಹುದಾ ಅನ್ನೋ ಅನುಮಾನ ಎಲ್ಲರಲ್ಲೂ ಉಂಟು ಮಾಡಿತ್ತು. ಹೀಗೆ ಎಲ್ರಿಗೂ ಕುತೂಹಲ ಕ್ರಿಯೇಟ್ ಮಾಡಿದ ಮಿಸ್ಟೀರಿಯಸ್ ಆಬ್ಜೆಕ್ಟ್ಗೆ ಆಸ್ಟ್ರೋನಮರ್ಸ್ ಓಮು ಓಮು ಅನ್ನೋ ಹೆಸರನ್ನ ಇಡ್ತಾರೆ. ಇದು ನಮ್ಮ ಸೋಲಾರ್ ಸಿಸ್ಟಮ್ಗೆ ಬಂದಂತಹ ಫಸ್ಟ್ ಇಂಟರ್ಸ್ಟೆಲರ್ ವಿಸಿಟರ್. ಅದಕ್ಕಾಗಿ ಈ ಹೆಸರನ್ನ ಆಸ್ಟ್ರೋನಮರ್ಸ್ ಇಡ್ತಾರೆ. ಹವಾಯನ್ ಭಾಷೆಯಲ್ಲಿ ಈ ಹೆಸರಿನ ಅರ್ಥ ದೂರದ ಪ್ರದೇಶದಿಂದ ಫಸ್ಟ್ ಟೈಮ್ ಬಂದಿರೋ ಮೆಸೆಂಜರ್ ಅಂತ. ಇನ್ನು ಈ ಆಬ್ಜೆಕ್ಟ್ ಮೊದಲು ಪತ್ತೆ ಆದಾಗ ಇದೇನು, ಇದರಿಂದ ಭೂಮಿಗೆ ಆಗ್ಲಿ ಅಥವಾ ಮನುಷ್ಯ ಕುಲಕ್ಕೆ ಆಗ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಇದು ಒಂದು ನಿಗೂಢವಾದ ಆಬ್ಜೆಕ್ಟ್ ಆಗಿತ್ತು. ನೋಡೋದಕ್ಕೆ ಆಬ್ಜೆಕ್ಟ್ ಅನ್ಯೂಶುವಲ್ ಶೇಪ್ ಹೊಂದಿತ್ತು. ಸುಮಾರು 400 meters ಉದ್ದವಾಗಿತ್ತು. ಸೋಲಾರ್ ಸಿಸ್ಟಮ್ ನಲ್ಲಿ ಕಂಡು ಬರೋ ಕಾಮೆಟ್ ಅಥವಾ ಆಸ್ಟಿರಾಯ್ಡ್ ಅನ್ನೋದಕ್ಕೆ ಇಲ್ಲಿವರೆಗೂ ಯಾವ ಆಸ್ಟಿರಾಯ್ಡ್ ಹಾಗೂ ಕಾಮೆಟ್ ಈ ಶೇಪ್ ನಲ್ಲಿ ಕಂಡು ಬಂದ ದಾಖಲೆನೆ ಇಲ್ಲ. ಯೂಶುವಲ್ ಆಗಿ ಅದ್ಯಾವುದು ಕೂಡ ಈ ಆಕಾರದಲ್ಲಿ ಇರೋದಿಲ್ಲ. ಇನ್ನು ಇದು ಟ್ರಾವೆಲ್ ಮಾಡೋ ರೀತಿ ಎಲ್ಲರಲ್ಲೂ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿತ್ತು. ಉದ್ದವಾಗಿರೋ ವಾಟರ್ ಬಾಟಲ್ ಆಕಾರದ ವಸ್ತು ಹಾಗೆ ಕಾಣಿಸ್ತಿದ್ದ ಇದು ಸೂರ್ಯನ ಸುತ್ತ ಸ್ಪಿನ್ ಆಗ್ತಾ ಟ್ರಾವೆಲ್ ಮಾಡ್ತಾ ಇತ್ತು. ಯಾವ ಕಾಮೆಟ್ ಕೂಡ ಈ ರೀತಿಯಲ್ಲಿ ಟ್ರಾವೆಲ್ ಮಾಡೋದಿಲ್ಲ. ಹಾಗಾಗಿ ಆಸ್ಟ್ರೋನಮರ್ಸ್ಗೆ ಇದೊಂದು ಕಾಮೆಟ್ ಅಲ್ಲ ಅನ್ನೋ ನಿರ್ಧಾರ ತಲೆಗೆ ಬಂದಿತ್ತು. ಹಾಗಾದ್ರೆ ಅದು ಏನು? ಈ ಪ್ರಶ್ನೆಗಳಿಗೆ ವಿಜ್ಞಾನಿಗಳು ಉತ್ತರ ಹುಡುಕೋದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾನೆ ಇದ್ರು. 25 light years ಡಿಸ್ಟೆನ್ಸ್ ಇರೋ ವೇಗ ಹೆಸರಿನ ಸ್ಟಾರ್ ಇರೋ ಡೈರೆಕ್ಷನ್ ಇಂದ ಓಮು ಓಮುವ ನಮ್ಮ ಸೋಲಾರ್ ಸಿಸ್ಟಮ್ಗೆ ಟ್ರಾವೆಲ್ ಮಾಡಿತ್ತು. ಅದನ್ನ ಅಧ್ಯಯನ ಮಾಡಿದ ಆಸ್ಟ್ರೋನಮರ್ಸ್ಗೆ ಕಾಡಿದ ಒಂದು ಪ್ರಶ್ನೆ ಏನಂದ್ರೆ, ಸನ್ಲೈಟ್ಗೆ ಹತ್ತಿರ ಹೋಗ್ತಿದ್ದ ಹಾಗೆ ಅದು ಯಾಕೆ ಸ್ಪೀಡ್ನ ಜಾಸ್ತಿ ಆಗಿತ್ತು ಅಂತ. ಅದರಲ್ಲಿ ಏನಾದರೂ ಏಲಿಯನ್ ಇರಬಹುದಾ ಅನ್ನೋ ಅನುಮಾನ ಬಂದಿದ್ದು ಈ ವಿಚಾರಕ್ಕೇನೆ. ಈ ವಿಚಾರಕ್ಕೆ ಆರಂಭವಾದ ಅಧ್ಯಯನಕ್ಕೆ ಸಾಕಷ್ಟು ತಿರುವುಗಳನ್ನ ತಗೊಳ್ಳುತ್ತೆ. ಮಿಲ್ಕಿವೇ ಅನ್ನ ಸ್ಟಡಿ ಮಾಡೋದಕ್ಕೆ ಬಂದ ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಅಂತ ಕೆಲವರು ಹೇಳ್ತಾರೆ. ಹಾಗೂ ಆ ಆಬ್ಜೆಕ್ಟ್ ನ ಟೆಕ್ಸ್ಚರ್ ಅದಕ್ಕಾಗೆ ಆಗಿದೆ ಅಂತ ಕೆಲವು ದಾಖಲೆಗಳನ್ನ ಕೊಡ್ತಾರೆ. ಆದ್ರೆ ಸನ್ಲೈಟ್ಗೆ ಸಮೀಪ ಹೋದ ಕೂಡಲೇ ತನ್ನ ಸ್ಪೀಡ್ ಜಾಸ್ತಿ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದು ಏಲಿಯನ್ ಅಂತ ಒಪ್ಪಿಕೊಳ್ಳೋದಕ್ಕೆ ಯಾರೂ ತಯಾರಿರೋದಿಲ್ಲ. ಹೇಗೆ ಏನು ಅಂತೆಲ್ಲ ಸಾಕಷ್ಟು ಅಧ್ಯಯನ ಮಾಡಲಾಗುತ್ತೆ. ಇದೆಲ್ಲ ಆದ ಬಳಿಕ ಆಸ್ಟ್ರೋನಮರ್ಸ್ಗೆ ಕಂಡು ಬರೋ ವಿಚಾರ ಏನಂದ್ರೆ, ಓಮು ಓಮುವದಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿನೇ ಈ ಹೈಡ್ರೋಜನ್ ಗ್ಯಾಸ್ಗೆ ಸನ್ಲೈಟ್ ಬಿದ್ದಾಗ ಅದು ಆಕ್ಸೆಲರೇಟ್ ಆಗುತ್ತೆ ಅನ್ನೋದು. ಅದಕ್ಕಾಗಿ ಸನ್ಲೈಟ್ಗೆ ಹತ್ತಿರ ಹೋದ ತಕ್ಷಣ ಆಬ್ಜೆಕ್ಟ್ ತನ್ನ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಈ ಉತ್ತರ ಹಾಗೂ ಅದಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳು ಎಲ್ಲರನ್ನ ಸುಮ್ಮನಿರಿಸುತ್ತೆ. ಅದೊಂದು ಹೈಡ್ರೋಜನ್ ಗ್ಯಾಸ್ ಇಂದ ಕೂಡಿದ ಅಪರೂಪದ ಇಂಟರ್ಸ್ಟೆಲ್ಲರ್ ಅನ್ನೋ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಅಲ್ಲಿಗೆ ಮುಗಿಯೋದಿಲ್ಲ. ಅಷ್ಟು ಹೈ ಅಮೌಂಟ್ ಆಫ್ ಹೈಡ್ರೋಜನ್ ಕಂಡು ಬರೋದು ತುಂಬಾನೇ ಅಪರೂಪ. ಅದು ಹೇಗೆ ಸಾಧ್ಯ ಅಂತ ಕೆಲವು ರಿಸರ್ಚ್ ಈಗಲೂ ನಡೀತಾನೆ ಇದೆ. ಇನ್ನೊಂದು ಕಡೆ ಓಮು ಓಮುವ ಏಲಿಯನ್ ಸ್ಪೇಸ್ಶಿಪ್ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಆಸ್ಟ್ರೋಫಿಸಿಸ್ಟ್ ಎವಿ ಲೋಯಬ್ ಮುಂದೆ ಬರ್ತಾರೆ. ತನ್ನದೇ ಆದ ಥಿಯರಿಗಳನ್ನ ಸಾಕಷ್ಟು ದಾಖಲೆಗಳ ಸಮೇತ ನಾನು ಮುಂದೆ ಇಡ್ತೀನಿ ಅಂತ ಅವರು ಕೋರಿಕೆ ಇಡ್ತಾರೆ. ಆದರೆ ಅದಕ್ಕೆ ಅವಕಾಶ ಸಿಗೋದಿಲ್ಲ. ಕೊನೆಗೂ ಅದೊಂದು ಇಂಟರ್ಸ್ಟೆಲ್ಲರ್ ಅಂತ ಇಡೀ ಪ್ರಪಂಚ ಒಪ್ಪಿಕೊಳ್ಳುತ್ತೆ.